ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ನಾವು ನೋಡ್ತಾ ಇದ್ದೇವೆ ಈ ಕಾರ್ಯದ ಈ ಪಾಠದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಒಂದು ಪರಿಶುದ್ಧವಾದ ಸಾಮುವೆಲ್ ಪ್ರವಾದಿ ಒಂದು ಯಕ್ಷಾನಿಯ ಕರದಲ್ಲಿಯೋ ಅಲ್ಲವಾದರೆ ಈ ಶಕುನ ಈ ಕರಗಳನ್ನು ನೋಡಿ ಈ ಕುರಿ ಶಾಸ್ತ್ರಗಳನ್ನ ನೋಡ್ತಾರಲ್ಲ, ಅವರ ಹಸ್ತದಲ್ಲಿ ಒಂದು ಪರಿಶುದ್ಧ ಸೇವಕನಾದ ಸೌಲನನ್ನು ಸಾಮುವೆಲನನ್ನು ದೇವರು ಎದ್ದು ಬರಲು ಮಾಡಲು ಸಾಧ್ಯವಾ ಅನ್ನೋದೇ ಈ ಪ್ರಶ್ನೆ. ಕ್ಯಾನ್ ಎ ಮೀಡಿಯನ್ ವುಮೆನ್ ಇನ್ವೋಕ್ ಸಾಮುವೆಲ್ ಸ್ಪಿರಿಟ್ ಅಂತ ನಾವು ಇಲ್ಲಿ ಬರ್ತಿದ್ದೀವಿ. ಅದು ಯಾವ ರೀತಿನಲ್ಲಿ ಸಾಧ್ಯ? ಇಂದು ಅನೇಕರು ಏನ್ ಹೇಳ್ತಾರೆ, ಒಂದು ಆ ಶಕುನ ನೋಡೋ ಸ್ತ್ರೀ, ಈ ಸ್ತ್ರೀಯ ಈ ಪದದ ಅರ್ಥ, ಈ ಹೆಸರಿನ ಅರ್ಥ ಅರ್ಥ ಯಾವುದು ಅಂತ ಹೇಳಿದ್ರೆ, ಸತ್ತವರಲ್ಲಿ ವಿಚಾರಣೆ ಮಾಡೋದು. ಇವಳ ಕೆಲಸ ಯಾವುದು ಅಂತ ಹೇಳಿದ್ರೆ ಸತ್ತವರಲ್ಲಿ ವಿಚಾರ ಮಾಡೋದು. ಆದ್ರೆ ಸಾಮುವೆಲ್ ಪ್ರವಾದಿಯು ಸತ್ತಿದ್ದಾರೆ, ಆದ್ರೆ ಇವಳು ಒಂದು ಪರಿಶುದ್ಧವಾದ ಸಾಮುವೆಲ್ ಶರೀರವನ್ನು ಎಬ್ಬಿಸಿ ಬರೋಕೆ ಮಾಡಲು ಸಾಧ್ಯವಾ ಅನ್ನೋದೇ ಇವಾಗ ಒಂದು ಪ್ರಶ್ನೆ. ಇಂದು ಅನೇಕರಲ್ಲಿ ಕಾಡುವ ಈ ಪ್ರಶ್ನೆ, ಇದಕ್ಕವರು ಅನೇಕರು ಹೇಳುವ ಉತ್ತರ ಯಾವುದು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಪಾತಾಳವು ಪ್ಯಾರಡೈಸ್ ಅಂತ ಹೇಳ್ತೀವಲ್ಲ, ದೇವರು ತಮ್ಮ ತಮ್ಮ ನಾಮದಲ್ಲಿ ತಮ್ಮೊಳಗಿದ್ದು ಸತ್ತವರಿಗೋಸ್ಕರ ಒಂದು ಸ್ಥಳವನ್ನು ಇಟ್ಟಿದಾರಲ್ಲ, ಆ ಸ್ಥಳವನ್ನು ಪರದೇಶಿಯನ್ನು ಪಾತಾಳವು ಕೆಳಗಿದ್ದರಿಂದ ಆಕೆಯು ಒಂದು ಸಾಮುವೆಲ್ ತೀರ್ಥದರ್ಶಿಯನ್ನು ಎದ್ದು ಬರಲು ಮಾಡಲು ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾಕೆಂದ್ರೆ ಇಲ್ಲಿ ಅನೇಕ ಕಾರ್ಯಗಳನ್ನ ನಾವು ಬರ್ತಿದ್ದೇವೆ. ಯಾಕಂದ್ರೆ ಯಾವೊಂದು ಕಾರ್ಯನು ಯಾರು ಮಾತಾಡಿದ್ರು ಸರಿ, ಆ ವಾಕ್ಯಗಳು ಸತ್ಯವೇದದಲ್ಲಿ ಇದೆಯಾ, ಆ ವಾಕ್ಯಗಳನ್ನು ಸತ್ಯವೇದದಿಂದ ಅವ್ರು ಎತ್ತಿ ಮಾತಾಡ್ತಾರ ಅಂತ ನೋಡ್ಬೇಕು. ಈ ಸತ್ಯವೇದದಲ್ಲಿ ಇಲ್ಲದೆ ಇರುವ ಕಾರ್ಯಗಳನ್ನು ಯಾರೇ ಹೇಳಿದ್ರು, ಪೌಲನೇ ಹೇಳ್ತಾರೆ ಸತ್ಯವೇದದಲ್ಲಿ ನಾವು ಬೋಧಿಸಿದ ಕಾರ್ಯ ಇತ್ತು ಅಂದ್ರೆ ಅದನ್ನ ನೀವು ಅಂಗೀಕಾರ ಮಾಡಿ. ಈ ಸತ್ಯವೇದಕ್ಕೆ ವಿರುದ್ಧವಾಗಿ ಸತ್ಯವೇದದಲ್ಲಿ ಬರೆಯದೇ ಇರುವ ಕಾರ್ಯಗಳನ್ನು ನಾನಾಗಲಿ ಯಾರಾದರೂ ಬೋಧಿಸಿದ್ರೆ ಅದಕ್ಕೆ ಕಿವಿ ಚಾಚಬೇಡಿ ಅಂತ ಹೇಳಿ ಸತ್ಯವೇದದಲ್ಲಿ ಪೌಲನೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನೋಡುವಾಗ ಈ ಸಾಮುವೆಲ್ನ ಚರಿತ್ರೆಯನ್ನು ನೋಡುವಾಗ ಈತನ ತಂದೆ ತಾಯಿಗಳು ಬಂದ್ಬಿಟ್ಟು ಸಾಧಾರಣವಾದ ಒಂದು ವಂಶದಿಂದ ಬಂದವರಲ್ಲ. ಇವರು ಲೇವಿಕೋತ್ರದವರು, ಲೇವಿಕೋತ್ರದಲ್ಲಿ ಕೋರಾಗಿನ ವಂಶದವರು ಅಂತ ಒಂದು ದೇವರಿಗೋಸ್ಕರ ಆರಿಸಲ್ಪಟ್ಟ ಸಂತತಿಯಲ್ಲಿ ಬಂದವರೇ ಸಾಮುವೆಲ್. ಇವಳ ಕೆಲಸ ಯಾವುದು ಅಂತ ಹೇಳಿದ್ರೆ ಸತ್ತವರಲ್ಲಿ ವಿಚಾರಣೆ ಮಾಡೋದು. ಈ ಪಾಠದಲ್ಲಿ ಪ್ರಮುಖವಾದ ಮೂರು ವ್ಯಕ್ತಿಗಳು ಯಾರಂತ ಹೇಳಿದ್ರೆ, ಸಾಮುವೆಲನು, ಈ ಸತ್ತವರಲ್ಲಿ ವಿಚಾರಣೆ ಮಾಡುವ ಸ್ತ್ರೀಯನು, ಸೌಲು. ಈ ಸೌಲನು ದೇವರಿಗೆ ವಿರುದ್ಧವಾಗಿ, ಈಗ ಪೆಲಿಸ್ತಾರು ಈತನಿಗೆ ವಿರುದ್ಧವಾಗಿ ಜಗಳ ನಡೀತಾ ಇದೆ, ದೇವರಲ್ಲಿ ಕಾರ್ಯಗಳನ್ನ ಈ ಜಗಳದಲ್ಲಿ ನಾನು ಸೋಲ್ತೀನ ಇಲ್ಲಾಂದ್ರೆ ಇದನ್ನ ನಾನು ಜಯಿಸ್ತೀನ ಅಂತ ಹೇಳಿ ದೇವರ ಮಂಜೂಷದ ಪೆಟ್ಟಿಗೆಯಿಂದ ಹಿಡಿದು ಎಲ್ಲಾ ಪ್ರವಾದಿಗಳಲ್ಲಿ ಆತ ದೇವರಿಗೋಸ್ಕರ ದೇವರ ಸದುತ್ರಕ್ಕೋಸ್ಕರ ಕಾಯ್ತಾ ಇದ್ರೆ ಆತನಿಗೆ ಸದುತ್ರ ಇಲ್ಲ. ಆದ್ರೆ ದೇವರು ಸದುತ್ರ ಕೊಟ್ಟಿಲ್ಲ ಅಂದ್ರೆ ದೇವರ ಸಮ್ಮುಖದಲ್ಲೇ ನಾವು ಕಾದಿರ್ಬೇಕು. ದೇವರು ಸದುತ್ರ ಕೊಟ್ಟಿಲ್ಲ ಅಂತ ಹೇಳಿ ಈ ಯಕ್ಷಾಯಿನಿಯ ಬಳಿಯಲ್ಲಿ ನಾವು ಹೋಗಿ ವಿಚಾರಿಸಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಸೌಲ್ ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಈ ರೀತಿಯಾದ ಒಂದು ಹೆಂಗಸನ್ನು ಹುಡುಕಿ ತನ್ನಿ ಅವಳ ಬಳಿಯಲ್ಲಿ ನಾವು ವಿಚಾರಣೆ ಮಾಡೋಣ ಅಂತ ಹೇಳಿ ಇಂಥವರನ್ನೆಲ್ಲ ಸತ್ಯವೇದ ಏನಂತ ಗುರುತಿಸ್ತಾ ಇದೆ ಅಂತ ಹೇಳಿದ್ರೆ, ಯಾಜಕ ಕಾಂಡ 19 ಇಲ್ಲಿ ಬರ್ತಿದೀವಿ ನೋಡಿ, ಯಾಜಕ ಕಾಂಡ 20:6 ಹೀಗಾಗಿ ಹೇಳುತ್ತದೆ, ಯಾವನಾದರೂ ಸತ್ತವರಲ್ಲಿ, ನಿಮ್ಗೆ ಹೇಳಿದ್ವಲ್ಲ ಈ ಹೆಸರಿಗೆ ಅರ್ಥ ಏನು ಅಂತ ಹೇಳಿ, ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೆತ್ತಲಗಾರರ ಬಳಿಗೆ ಹೋಗಿ ಅವರ ಆಲೋಚನೆಗಳನ್ನು ಕೇಳಿಕೊಂಡು ದೇವ ದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುತ್ತೇನೆ. ನಾನು ನಿಮ್ಮ ದೇವರಾದ ಯಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಿ ಅಂತ ಹೇಳ್ತಾ ಇದೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಂಥವರನ್ನೆಲ್ಲ ಶಕುನ ದಿನ ನೋಡೋರ್ನ ಶಾಸ್ತ್ರ ನೋಡೋರ್ನೆಲ್ಲ ದೇಶದಿಂದಾನೇ ಹಟ್ಟಿಸ್ಬೇಕು ಅಂತ ಹೇಳಿ ಸತ್ಯವೇದ ಹೇಳ್ತಾ ಇದೆ. ಆದ್ರೆ ಇಂಥ
ವ್ಯಕ್ತಿಗಳನ್ನ ಸೌಲನ್ನು ಹಟ್ಟಿಸ್ತಾನೆ. ಮತ್ತೆ ದೇವರಲ್ಲಿ ಆತನಿಗೆ ಸದೂತ್ರ ಬಂದಿಲ್ಲ ಅಂತ ಎಲ್ಲಿ ಹೋಗ್ತಾನಂದ್ರೆ ಈ ಜನಗಳ ಹತ್ರ ಆಲೋಚನೆ ಕೇಳಕ್ ಹೋಗ್ತಾನೆ. ಈ ಜನಗಳಿಗೆ ಯಾರು ವಿರುದ್ಧವಾಗಿ ನಿಂತಿದ್ದಾರೆ ಅಂದ್ರೆ ಸ್ವತಃ ದೇವರೇ ವಿರುದ್ಧವಾಗಿದ್ದಾರೆ. ದೇವರ ವಚನ ಹೇಳ್ತಾ ಇದೆ, ನಾವ್ ಹೇಳ್ತಾ ಇಲ್ಲ, ದೇವರ ವಚನ ಹೇಳ್ತಾ ಇದೆ. ಇಂಥವರಲ್ಲಿ ಹುಡುಕಿ ಆಲೋಚನೆ ಕೇಳುವವರಿಗೆ ದೇವರೇ ವಿರುದ್ಧವಾಗಿದ್ದಾರೆ ಅಂತ ಸತ್ಯವೇದ ಹೇಳ್ತಾ ಇದೆ. ಆಗ ದೇವರು ಇವರನ್ನ ಹುಡುಕಿ ಹೋಗಬಾರ್ದು, ಇವರ ಆಲೋಚನೆಗಳಂತೆ ನಡೆಯಬಾರದು, ಇವರು ದೇವರಿಗೆ ಅಸಹ್ಯವಾದವರು, ಇಂಥ ಅಸಹ್ಯವಾದವರು ಅಂತ ಹೇಳಿ ಯೇಸು ಸ್ವಾಮಿ ಒಂದು ಒಬ್ಬರನ್ನ ತಳ್ಳಿದ್ರೆ ಮತ್ತೆ ಅವರನ್ನಿಟ್ಟು ಆತ ಯಾವ ಕಾರ್ಯಕ್ಕೂ ಉಪಯೋಗ ಪಡಿಸಲ್ಲ. ಹಾಗಾದ್ರೆ ಇಂಥವರಲ್ಲಿ ಹುಡುಕೊಂಡು ಹೋಗಿ ನಾವು ಶಾಸ್ತ್ರನೆ ಕೇಳಬಾರ್ದು ಅಂತ ಇರೋವಾಗ ಇಂತಹ ಒಂದು ವ್ಯಕ್ತಿಯ ಕೈ ಕೆಳಗಡೆ ಪರಿಶುದ್ಧವಾದ ಸಾಮುವೇಲ್ ಪ್ರವಾದಿಯನ್ನು ಹೆಬ್ಬಿಸಿ ಬರೋಕೆ ಸಾಧ್ಯನಾ? ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಾಮುವೇಲನ್ನು 3:20 ಹೇಳ್ತಾ ಇದೆ, ತಾನ್ ಹಿಡಿದು ಬೇರ್ಸೆಬಾವರೆಗೂ ಇಂಥ ಒಂದು ದೊಡ್ಡ ಪ್ರವಾದಿ, ಅಷ್ಟು ದೊಡ್ಡ ಪ್ರವಾದಿ ಈ ದೇವರು ಬಯಸದೇ ಇರುವ ಒಂದು ಜನಗಳ ಕೈಯಲ್ಲಿ ಕೊಡೋಕೆ ದೇವ್ರು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ, ಅನೇಕ ವಚನಗಳಲ್ಲಿ ಬರೆದಿದೆ. ಯಾಕೆಂದ್ರೆ ನನಗೂ ಈ ಸಮಸ್ಯೆಗೆ, ನಾನು ಅನೇಕರ ಬಳಿಯಲ್ಲಿ ವಚನ ಕೇಳಿದಾಗ, ಈ ಕಾರ್ಯಕ್ಕೆ ಬಿಡುಗಡೆ ಕೇಳಿದಾಗ ಅವ್ರು ಹೇಳಿದ ಉತ್ತರ ಏನು ಅಂತ ಹೇಳಿದ್ರೆ, ಆಗ ಪರದೇಶಿನೂ ಬಾತಾಳನು ಕೆಳಗಡೆನೆ ಇತ್ತಲ್ಲ, ಅದಕ್ಕೆ ಅವಳಿಂದ ಎಬ್ಬಿಸ್ಬಡೋಕೆ ಮಾಡೋಕೆ ಸಾಧ್ಯ ಅಂತ ಹೇಳ್ತಾ ಇದೆ. ಆದ್ರೆ ಅದನ್ನ ಅಂಗೀಕಾರ ಮಾಡೋ ಮನಸ್ಸಿಲ್ಲ. ಆದ್ರೆ ದೇವರ ಸಮ್ಮುಖದಲ್ಲಿ ಕುಳಿತು ಈ ಕಾರ್ಯಕ್ಕೆ ಸದೂತ್ರ ಬೇಕು ಅಂತ ಕೇಳುವಾಗ ಅನೇಕ ವಚನಗಳ ಮುಖಾಂತರ ದೇವರು ಮಾತಾಡಿದ್ದಾರೆ. ಈ ವಚನಗಳನ್ನೆಲ್ಲ ನೀವು ಓದೋದಾದ್ರೆ ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ಯಾಕೆ ಅಂತ ಹೇಳಿದ್ರೆ ಧರ್ಮೋಪದೇಶ ಕಾಂಡ 18:10 ಹೀಗಾಗಿ ಹೇಳುತ್ತದೆ, ಕುಣಿಗಾರರಲ್ಲಿಯೂ ಶಕುನ ನೋಡುವವರಲ್ಲಿಯೂ ಯಂತ್ರ ಮಂತ್ರಗಳನ್ನು ಮಾಡುವವರ ಮಾಟಗಾರರ ತಂತ್ರಗಾರರ ಸತ್ತವರನ್ನು ವಿಚಾರಿಸುವವರು ಬೆತ್ತಲಗಾರರು ಪ್ರೇತಿಸಿದರು, ಇಂಥವರು ಯಾರೇ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯಹೋವನು ಇಂಥ ಹೇಸ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮ ದಾರಿನಿಂದ ಹೊರಡಿಸಿ ಬಿಡುತ್ತಾನಲ್ಲವೇ. ನೋಡಿ, ಇಂಥವರು ದೇವರಿಗೆ ಅಸಹ್ಯವಾದವರು ಅಂತ ಹೇಳಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರು ಅಸಹ್ಯ ಎಂದು ತಳ್ಳಿದ ಒಂದು ಮನುಷ್ಯನ ಕೈ ಕೆಳಗೆ ಒಂದು ಪರಿಶುದ್ಧ ಸಾಮುವೇಲನ ಆತ್ಮವನ್ನು ಅರ್ಪಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಪ್ರಿಯ ಸಹೋದರ ಸಹೋದರಿ. ಯಾಕೆ ಅಂತ ಹೇಳಿದ್ರೆ, ಈಗ ಅನೇಕ ಕಾರ್ಯಗಳು ಉಂಟು, ಅದನ್ನೆಲ್ಲ ನಾವು ಓದ್ತಾ ಇದ್ರೆ ಅದನ್ನ ನಾವು ಏನ್ ಮಾಡೋಕ್ಕಾಗಲ್ಲ, ಎಲ್ಲವನ್ನು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ, ಪೂರ್ವಕಾಲ ವೃತ್ತಾಂತದಲ್ಲಿ ಹೇಳ್ತಾ ಇದೆ, ಸೌಲನು ಮಾಡಿದ ತಪ್ಪೇನು, ಸೌಲನನ್ನು ದೇವರು ಹಾರಿಸಿದಾಗ ಇಂಥವ್ರನ್ನೆಲ್ಲ ದೇಶದಿಂದ ಅಟ್ಟಿಸ್ಬಿಟ್ಟ, ದೇಶದಿಂದ ಓಡಿಸಿದ, ಎಲ್ಲರೂ ಸೌಲಿಗೆ ಭಯ ಬಿದ್ದು ಬಾಳ್ತಾ ಇದ್ದಾರೆ. ಅದೇ ಸೌಲನು ಇಂದು ಆ ಸ್ತ್ರೀಯನ್ನು ಹುಡುಕಿ ಸತ್ತವರಲ್ಲಿ ವಿಚಾರಣೆ ಮಾಡಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ಸೌಲನಿಗೆ ಸಿಕ್ಕಿದ ದಂಡನೆ ಎಂತಾದ್ರು ಅಂತ ಹೇಳಿದ್ರೆ, 1 ವೃತ್ತಾಂತ 10:13 ಹೀಗಾಗಿ ಹೇಳುತ್ತದೆ, ಸೌಲನು ಯಹೋವನ ಮಾತನ್ನು ಕೇಳದೆ ಆತನಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರಿಂದ ಯಹೋವನು ಸನ್ನಿಧಿಯಲ್ಲಿ ವಿಚಾರಿಸದೆ ವಿಚಾರಿಸಿದರಿಂದಲೂ ಅವನಿಗೆ ಇಂತಹ ಮರಣವಾಯಿತು. ಅವನಿಗೆ ಯಾರಲ್ಲಿ ವಿಚಾರಣೆ ಮಾಡಕ್ ಹೋಗ್ತಾನೆ ಅಂತ ಹೇಳಿದ್ರೆ, ದೇವರಲ್ಲಲ್ಲ, ದೇವರಿಗೆ ವಿರುದ್ಧವಾಗಿ ಸತ್ತವರಲ್ಲೋಗಿ ಇವಾಗ ವಿಚಾರಣೆ ಮಾಡ್ತಾ ಇದ್ದಾನೆ. ಇಂಥವರಲ್ಲಿ ವಿಚಾರಣೆ ಮಾಡಿದಾಗ ಅವನಿಗೆ ಸಿಕ್ಕಿದ ದಂಡನೆ ಯಾವುದು ಅಂತ ಹೇಳಿದ್ರೆ, ಅಂತಹ ಮರಣವನ್ನು, ಸೌಲನ ಮರಣವನ್ನು ನಾವು 1 ಕೊನೆಯ ಅಧಿಕಾರದಲ್ಲಿ ನಾವು ನೋಡ್ಬೋದು. 28:29 ಪೂರ್ತಿ ಅದ್ರಲ್ಲಿ ನಾವು ನೋಡ್ಬೋದು, ಆತ ಸತ್ತ ಅಂತ ಸತ್ಯವೇದ ಹೇಳ್ತಾ ಇದೆ. ಹಾಗಾದ್ರೆ ಇವರು ದೇವರಿಗೆ ಅಸಹ್ಯವಾದವರು, ದೇವರ ಪ್ರವಾದಿಯನ್ನು ಎಬ್ಬಿಸಿ ಬರೋಕೆ ಸಾಧ್ಯ ಇಲ್ಲ. ಹಾಗಾದರೆ ಆ
ಅವರನ್ನ ಎಬ್ಬಿಸಿದ್ದು ಆಗ ಸಾಮುವೇಲನ ರೂಪದಲ್ಲಿ ತೋರಿಸಿದ್ದು ಏನು ಅಂತ ಹೇಳುವಾಗ ಆತ್ಮ ಸ್ವರೂಪನು ನನಗೆ ಗೋಚರ ಮಾಡಿದ ಇನ್ನೊಂದು ವಚನ ಯಾವುದು ಅಂತ ಹೇಳಿದ್ರೆ ಪ್ರಕಟಣೆಗಳು 13:11 ನೀವು ಅದರಲ್ಲಿ ಓದ್ ನೋಡಿ. ಅಲ್ಲಿ ಹೇಳ್ತಾ ಇದೆ, ಭೂಮಿಯಿಂದ ಒಂದು ಮೃಗ ಎದ್ದು ಬಂತು. ಆ ಮೃಗದ ವೇಷ ಯಾವ ರೀತಿನಲ್ಲಿದೆ ಅಂತ ಹೇಳಿದ್ರೆ ದೇವರ ರೂಪವನ್ನೇ ಧರಿಸಿದೆ, ಕುರಿಮರಿಯಂತೆನೆ ಇದೆ, ಆದರೆ ಅದರ ಧ್ವನಿ ಸರ್ಪದ ಧ್ವನಿಯಾಗಿದೆ ಅಂತ ಹೇಳ್ತಾ ಇದೆ. ಹಾಗಾದರೆ ಈಕೆ ಒಂದು ಒಂದು ಮನುಷ್ಯನನ್ನು ಭೂಮಿಯಿಂದ ಎಬ್ಬಿಸ್ ಬರ್ತಾ ಇದ್ದಾನೆ. ಆಗ ಇವಳು ಹೇಳ್ತಾ ಇದ್ದಾಳೆ, ಸೌಲ್ ಕೇಳುವಾಗ ಅವಳು ಹೇಳ್ತಾಳೆ, ದೇವರುಗಳು ಭೂಮಿಯಿಂದ ಎದ್ದು ಬರ್ತಾ ಇದ್ದಾರೆ. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಭೂಮಿಯಿಂದ ಬರೋದು ಅಶುದ್ಧಾತ್ಮಗಳು, ದೇವರ ಮಕ್ಕಳಲ್ಲ. ಈಗ ಇಲ್ಲಿ ಇವಳು ಹೇಳುವಾಗ ಅವಳು ಬೀಳ್ತಾಳೆ, ಆದ್ರೆ ಇಲ್ಲಿ ಹೇಳೋ ಪ್ರಕಾರ, ಪ್ರಕಟಣೆನಲ್ಲಿ ಹೇಳೋ ಪ್ರಕಾರ ನನೇ ರೂಪ ಎಲ್ಲ ಸಾಮುವೇಲದು, ಆದ್ರೆ ಅದು ಸಾಮುವೇಲ್ ಅಲ್ಲ, ಸೈತಾನ ಆ ರೂಪ ಧರಿಸಿ ಎದ್ದು ಬಂದ ಅಂತ ಹೇಳಿ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಧ್ವನಿ ಸರ್ಪದ ಧ್ವನಿ ಅಂತ ಹೇಳ್ತಾ ಇದೆ, ರೂಪ ದೇವರ ರೂಪ, ಧ್ವನಿ ಸರ್ಪದ ಧ್ವನಿ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಮಾತ್ರ ಅಲ್ಲ, ಇಲ್ಲಿ ಸಾಮುವೇಲ್ ಮಾತಾಡ್ತಾರೆ, ಈ ಸ್ತ್ರೀ ಎಬ್ಬರ್ಸ್ ಬಂದ್ಮೇಲೆ ಸೌಲನ್ ಕೇಳ್ತಾನೆ, ದೇವರು ನನಗೆ ಸದುತ್ರ ಕೊಡ್ತಾ ಇಲ್ಲ, ಯಾರ ಬಳಿ ಅಂದ್ರೂ ನನ್ಗೆ ಉತ್ತರ ಬರ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನ ನಾನು ಏನ್ ಮಾಡ್ದೆ, ನಿಮ್ಮಲ್ಲಿ ಕೇಳಕ್ ನಾ ಬಂದೆ. ಅವಾಗ ಸಾಮುವೇಲ್ ಹೇಳ್ತಾರೆ, ದೇವರೇ ನಿನಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನ್ ಕೊಡೋದು ಯಾವ ರೀತಿ ಆಗುತ್ತೆ, ನನ್ನಿಂದ ಏನು ಮಾತಾಡಕ್ ಆಗಲ್ಲ, ನೀನು ನಾಳೆ ನನ್ ಜೊತೆ ಈ ವೇಳೆಯಲ್ಲಿ ನಾಳೆ ಇಷ್ಟೊತ್ತಿಗೆ ನೀನ್ ನನ್ ಸಂಗಡ ನನ್ ಜೊತೆನಲ್ಲಿ ಇರ್ತೀಯ ಅಂತ. ಅವಾಗ ಸಾಮುವೇಲ್ ಬಂದ್ಬಿಟ್ಟು ಪಾತಾಳಕ್ ಹೋಗಿಲ್ಲ, ಆತ ಪರದೇಶಿಗೆ ಹೋಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇಬ್ರಾಯರ್ 11:32 ವಚನ ಹೋದ್ ನೋಡಿ, ವಿಶ್ವಾಸಿಗಳ ಆ ಪಟ್ಟಿಯಲ್ನಲ್ಲಿ ಆ ಹೆಸರಿನಲ್ಲಿ ಆ ಸಂಕೇತದಲ್ಲಿ ಎಲ್ಲಾರ ಹೆಸರು ಬರ್ತಾ ಇದೆ, ಸಾಮುವೇಲನ ಹೆಸರು ಬರುತ್ತೆ, ಸೌಲನ ಹೆಸರು ಅಲ್ಲಿ ಇರೋದಿಲ್ಲ. ಆದ್ರೆ ಸಾಮುವೇಲನ್ ಎಲ್ಲಿ ನಿಲ್ತಾನೆ, ನಾನು ಎಲ್ಲಿರ್ತೀನೋ ಅಲ್ಲಿ ನಿರ್ತೀಯ ಅಂತ. ಆಗ ಸಾಮುವೇಲನು ವಿಶ್ವಾಸಿಯ ಜನಗಳ ಪಟ್ಟಿಯಲ್ನಲ್ಲಿ ಇದ್ದಾರೆ, ಆ ಹೆಸರ ಪಟ್ಟಿಯಲ್ನಲ್ಲಿ ಸೌಲನು ಇಲ್ಲ. ಹಾಗಾದರೆ ದೇವರು ಒಂದು ಪರಿಶುದ್ಧ ಮನುಷ್ಯರನ್ನು, ದೇವರು ಬೇಡ ಎಂದು ತಳ್ಳಿದ ಆ ದೇವರು ಅಸಹ್ಯ ಪಡುವ ಮನುಷ್ಯರ ಕರಗಳಿಂದ ಎಬ್ಬಿಸಿ ಬರೋಕೆ ಸಾಧ್ಯ ಇಲ್ಲ, ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಮಾತ್ರ ಅಲ್ಲ, ಯೆಶಾಯನು ಬರೆದ ಸುವಾರ್ತೆನಲ್ಲಿ ನಾವು ನೋಡ್ತೀವಿ, 8:19 ನೀವು ಮನೇಲಿ ಹೋಗ್ಮೇಲೆ ಆ ಕಾರ್ಯಗಳನ್ನ ನೀವು ಓದ್ ನೋಡಿ, ಅದರಲ್ಲಿ ದೇವ್ರು ಹೇಳ್ತಾರೆ, ಸತ್ತವರಲ್ಲಿ ಹೋಗಿ ಜೀವಂತವಾಗಿರೋರ್ನ, ಜೀವಂತವಾಗಿರೋ ದೇವರ ಕಾರ್ಯಗಳನ್ನ ಯಾರ ಹತ್ರ ವಿಚಾರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸತ್ತವರಲ್ಲಿ ವಿಚಾರಿಸ್ತಾ ಇದ್ದೀರಾ. ಆಗ ದೇವರ ಕಾರ್ಯಗಳನ್ನು ದೇವರ ಬಳಿಯಲ್ಲೇ ವಿಚಾರ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ದೇವರೊಂದು ಕಾರ್ಯ ಮಾತಾಡ್ತಾರ ಕೇಳ್ಬೇಕು, ಮತ್ತೆ ದೇವರು ಮಾತಾಡೋವರೆಗೂ ಆತನ ಸಮ್ಮುಖದಲ್ಲೇ ಕಾಯ್ಬೇಕೇ ಹೊರತು, ಅಯ್ಯೋ ದೇವರು ಮಾತಾಡಿಲ್ಲ ಅಲ್ಲ, ನಾ ಬೇರೆ ಪ್ರವಾದಿಯನ್ನ ಹುಡುಕಿ ಹೋಗ್ತೀನಿ, ಬೇರೆ ಜನಾಂಗಗಳನ್ನ ಹುಡುಕಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ದೇವರಿಗೆ ವಿರುದ್ಧವಾದ ಕಾರ್ಯ. ಇನ್ನು ಅನೇಕರು ಇಲ್ಲಿ ಹೇಳುವ ಕಾರ್ಯ ಏನು, ಪಾತಾಳವು ಆಮೇಲೆ ಪರದೇಶಿಯು ಭೂಮಿಯ ಕೆಳಗೆ ಇರುವುದರಿಂದ ಒಂದು ಸಾಮುವೇಲ್ ಪ್ರವಾದಿಯನ್ನು ಈ ಅಂಜನಗಾರಿಯಾದ ಸ್ತ್ರೀ ಎಬ್ಬರ್ಸ್ ಬಡೋಕ್ ಮಾಡೋಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಲೂಕನು ಬರೆದ ಸುವಾರ್ತೆ 16:16 ಒಂದು ಘಟನೆ ನಡೆಯುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಸಾಹುಕಾರನೂ ಇದ್ದಾನೆ, ಭಿಕ್ಷಕನಾದ ಲಾಜರನು ಇದ್ದಾನೆ, ಇಬ್ರು ಸಾಯ್ತಾರೆ. ಇಬ್ರು ಇವಾಗ ಐಶ್ವರ್ಯವಂತ ಪಾತಾಳಕ್ಕೆ ಹೋದ, ಲಾಜರನ್ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಅಬ್ರಹಾಮ್ನ ಮಡಿಲಲ್ಲಿ ಹೋಗ್ತಾ ಇದ್ದಾನೆ. ಈಗ ಇಲ್ಲಿಂದ ಪಕ್ಕದಲ್ಲೇ ಎರಡು ಇರೋದ್ರಿಂದ ಈ ಪಾತಾಳದಲ್ಲಿರುವ ಐಶ್ವರ್ಯವಂತನು ಪರದೇಶಿನಲ್ಲಿರುವ ಆ ಲಾಜರನನ್ನು ನೋಡ್ತಾ ಇದ್ದಾನೆ, ಅಬ್ರಹಾಮನನ್ನು ನೋಡ್ತಾ ಇದ್ದಾನೆ, ಆತ ಅಬ್ರಹಾಮನಂತ ಗುರುತಿಸ್ತಾ ಇದ್ದಾನೆ. ಅದು ಮಾತ್ರ ಅಲ್ಲ, ಅವನು ಅಲ್ಲಿಂದ ಕೇಳ್ತಾನೆ, ಸ್ವಾಮಿ ಲಾಜರನ ಬೆರಳಿನಿಂದ ತುದಿ ನೀರನ್ನು ನನ್ನ ನಾಲಿಗೆನಲ್ಲಿ ಬಿಡ್ಲು, ನೀವು ಕಳಿಸ್ಕೊಡ್ಬಾರ್ದ ಅಂತ ಕೇಳ್ತಾರೆ. ಆಗ ಅಬ್ರಹಾಮನು ಹೇಳಿದ ಉತ್ತರವನ್ನು ನೋಡಿ ಲೂಕನ 24ನೇ ವಚನ ಹೀಗಾಗಿ ಹೇಳುತ್ತದೆ, 16:24 ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯೆ ಇಟ್ಟು ಲಾಜರನನ್ನು ಕಳಿಸು, ಅವನು ತನ್ನ ತುದಿ ಬೆರಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ ನೀನು
ನೀನು ಅಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದೆ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದಿಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ, ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಸ್ಪಷ್ಟವಾಗಿ, ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಕಾರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಮ್ಮ ಬಳಿಗೆ ಹೋಗಬೇಕೆಂದವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕೂ ಆಗದು ಅಂದನು. ಆಗ ಅವನು ಅಲ್ಲಿ ನೋಡಿ, ಆಗ ಅಬ್ರಹಾಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಈ ಬಾತಾಳದಿಂದ ಪರದೇಶನಲ್ಲಿ ಇರುವವ್ರನ್ನ ನೋಡೋಕೆ ಸಾಧ್ಯ, ಎರಡು ಕೆಳಗಡೆನೆ ಇದೆ. ಆದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲಿಂದ ಒಬ್ಬರು ಎದ್ದು ನಿಮ್ಮ ಕಡೆಗೆ ಬರೋಕ್ಕಾಗೋದಿಲ್ಲ, ನಿಮ್ಮ ಕಡೆಯಿಂದ ಒಬ್ಬರು ನಮ್ಮ ಕಡೆ ಬರೋಕ್ಕಾಗೋದಿಲ್ಲ, ದೊಡ್ಡ ಒಂದು ಬಿರುಕು ಮಧ್ಯದಲ್ಲಿದೆ ಅಂತ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಗ ಪರದೇಶಿನಲ್ಲಿರುವ ಒಂದು ಸಾಮ್ವೇಲನ ಶರೀರವನ್ನು ದೇವರು ಅಸಹ್ಯ ಪಡುವ ಒಂದು ಸ್ತ್ರೀ ಆ ಪರದೇಶಿಯಿಂದ ಎಬ್ಬಿಸಿ ಬರೋಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ಸಾಮ್ವೇಲನಂತೆ ರೂಪ ಧರಿಸಿತ್ತು, ಆದ್ರೆ ಸಾಮ್ವೇಲನಲ್ಲ. ಅದು ಸೌಲಿಗೆ ತೋರಿಸಲ್ಪಟ್ಟಿದ್ ಯಾರಂತ ಹೇಳಿದ್ರೆ, ಸಾಮ್ವೇಲನ ರೀತಿನಲ್ಲಿರೋ ದೇವರು ಅಸಹ್ಯ ಪಡುವ, ದೇವರ ಕರದಿಂದ ತಳ್ಳಲ್ಪಟ್ಟ ಶೈತಾನ ಆ ಕಾರ್ಯಗಳನ್ನ ಮಾಡಿದೆ. ಎಷ್ಟು ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ, ಈ ಕಡೆಯಿಂದ ಒಬ್ರು ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿಂದ ಒಬ್ರು ಈ ಕಡೆ ಬರೋಕ್ಕಾಗಲ್ಲ. ಆಗ ದೇವರು ಬೇಡ ಅಂತ ತಳ್ಳಿದ ಒಂದು ಜನಾಂಗಗಳ ಕೈಯಿಂದ ಒಂದು ಪರಿಶುದ್ಧ ಮನುಷ್ಯನನ್ನು ದೇವರು ಯಾವತ್ತೂ ಕೊಡೋದಿಲ್ಲ. ಹಾಗಾದರೆ ದೇವರಿಗೆ ವಿಧೇಯರಾಗಿ ಯಾವ ಸಮಯದಲ್ಲಿ ದೇವರು ನಮ್ಮನ್ನು ಅವರ ಕರಗಳಿಗೆ ಬಿಟ್ಕೊಡ್ತಾರ, ಅದು ಹಳೆ ಒಡಂಬಡಿಕೆನಲ್ಲಿ ಹೊಸ ಒಡಂಬಡಿಕೆನಲ್ಲಿ ಆ ರೀತಿ ಇಲ್ಲ. ಯಾವಾಗ ನಾವು ದೇವರಿಗೆ ವಿಧೇಯರಾಗದೆ, ಸೌಲನು ದೇವರಲ್ಲಿರೋವರೆಗೂ ಆತನಿಗೆ ಆಶೀರ್ವಾದ ಇತ್ತು, ಆದ್ರೆ ಯಾವಾಗ ದೇವರ ಶಬ್ದಕ್ಕೆ ವಿಧೇಯನಾಗದೆ ದೇವರು ಬಯಸದೆ ಇರೋ ಈ ಜನಗಳನ್ನ ಹುಡುಕಿ ಅವರ ಆಲೋಚನೆ ಅಂತ ನಡೆಯೋಕೆ ಹೋದನು, ಆಗ್ಲೇ ದೇವರು ಸೌಲನ್ನ ತಳ್ಳಿಬಿಟ್ರು. ಹಾಗಾದ್ರೆ ಯೋಚನೆ ಮಾಡಿ, ಸಾಮ್ವೇಲನು ಶರೀರವನ್ನು ಒಂದು ಯಾಜಕನಾಗ ಒಂದು ಯಕ್ಷಾಯಿನಿಯಾಗಲಿ, ಇಲ್ಲ ದಿನವನ್ನು ನೋಡುವವರಾಗಲಿ, ಮಾಟ ಮಂತ್ರ ಮಾಡುವವರಾಗಲಿ, ಒಂದು ಪರಿಶುದ್ಧ ಪ್ರವಾದಿಯನ್ನು ಎಬ್ಬಿಸಿ ಬರೋ ಮಾಡಲು ಸಾಧ್ಯ ಇಲ್ಲ. ಹಾಗಾದರೆ ಇಷ್ಟು ಕಾರ್ಯಗಳನ್ನ ನಾವು ಬರೆದಿದ್ದೀವಿ, ಈ ವಚನಗಳನ್ನ ಓದ್ ನೋಡಿ, ಅನೇಕರಿಂದ ತಪ್ಪಾದ ಬೋಧನೆಗಳನ್ನ ನೀಡಿ ದೇವರ ನನ್ನಲ್ಲಿ ಎದ್ದ ಒಂದೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಒಂದು ವೇಳೆ ಈ ಸ್ತ್ರೀಯಿಂದ ಈ ಸಾಮ್ವೇಲನನ್ನು ಎಬ್ಬಿಸಿ ಬರೋಕ್ ಮಾಡೋಕ್ ಸಾಧ್ಯ ಅಂತ ಹೇಳಿದ್ರೆ, ಅದು ಆಗುತ್ತೆ ಅಂತ ಹೇಳಿದ್ರೆ, ಈ ಕಾಲದಲ್ಲೂ ನಾನು ಅವ್ರನ್ನ ಹುಡುಕಿ ಹೋಗೋದು ತಪ್ಪಲ್ಲ, ನಮ್ಮ ಆಟ ಮಂತ್ರಗಳನ್ನ ಹುಡುಕಿ ಹೋಗೋದು ತಪ್ಪಲ್ಲ ಅಲ್ವಾ? ಈ ದೇವರು ಇಂಥ ಪರಿಶುದ್ಧ ಮನುಷ್ಯರನ್ನು ಇವರ ಕರಗಳಿಂದ ಎಬ್ಬಿಸೋದಾದರೆ, ದೇವರು ಬೇಡ ಎಂದು ದೇವರು ಅಸಹ್ಯ ಪಡುವ ಒಂದು ಮನುಷ್ಯನು ಯಾವತ್ತಿಗೂ ದೇವರು ತಳ್ಳಿದ್ದೆ ಸೈತಾನನನ್ನು ದೇವರು ತಳ್ಳಿದ್ದು ಅವನಿಗೆ ಯಾವತ್ತೂ ರಕ್ಷಣೆ ಇಲ್ಲ. ಅದೇ ರೀತಿನಲ್ಲಿ ಇವರೆಲ್ಲ ಎಂತವ್ರು ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾದವರು, ದೇವರು ಬಯಸದೆ ಇರೋರು. ಇಂಥ ಕರಗಳಲ್ಲಿ ಒಂದು ಪರಿಶುದ್ಧ ಮನುಷ್ಯನನ್ನು ಕೊಡೋಕೆ ಸಾಧ್ಯ ಇಲ್ಲ. ದೇವರ ವಚನಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ವಚನಗಳನ್ನು ಹುಡುಕಿ ಓದಿ ಸತ್ಯವೇದ ಹೇಳ್ತಾ ಇದೆ. ದೇವರ ವಚನ ಯೆಶಾಯದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿರುವ ವಚನಗಳನ್ನು, ದೇವರ ವಚನಗಳನ್ನು ಹುಡುಕಿ ಓದಿ ಅದರಲ್ಲಿ ಒಂದು ಜೋಡಿಲ್ಲದೆ ಇರೋದು, ಎಲ್ಲ ಜೋಡುಗಳನ್ನು ದೇವರು ನಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ. ಈ ವಚನಗಳನ್ನ ಓದಿ ಅದನ್ನ ಇನ್ನೂ ನೀವು ಆಳವಾಗಿ ತಿಳ್ಕೊಳ್ಳಿ. ನನಗಿಷ್ಟು ಮಾತ್ರ, ನನ್ನ ಬುದ್ಧಿಗೆ ದೇವರು ಎಷ್ಟು ಕೊಟ್ಟರು ಅದನ್ನ ನಾನು ಇಲ್ಲಿ ಬರ್ದಾಕಿದ್ದೇನೆ. ದೇವರು ತಮ್ಮ ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಅನೇಕ ಕಾರ್ಯಗಳಲ್ಲೂ ಸತ್ಯ ಸತ್ಯವಾಗಿಯೇ ಉಳಿದಿದೆ, ಆದ್ರೆ ಕೊನೆಗಾಲದಲ್ಲಿ ಸತ್ಯ ಆಚೆ ಬರಬೇಕು. ದೇವರ ಮನುಷ್ಯರು ದೇವರ ಕರಗಳಲ್ಲಿ ಮಾತ್ರ ಅಡಗಿರ್ತಾರೆ. ದೇವರು ಬೇಡ ಅಂತ ತಳ್ಳಿದ ಒಂದು ಮನುಷ್ಯರನ್ನಿಟ್ಟು ಯಾವತ್ತೂ ದೇವರು ಮತ್ತೆ ಕಾರ್ಯಗಳನ್ನ ಮಾಡಲ್ಲ. ದೇವರಿಗೆ
ಅಸಹ್ಯವಾದವರು ಅಸಹ್ಯವಾದವರೇ, ದೇವರ ತಾಮೇ ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ತಂದೆ ಅಪ್ಪ, ಇದು ರಾಜ, ನೀವು ಕೊಟ್ಟ ಈ ಪಾಠಕ್ಕಾಗಿ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ಇದು ನೋಡುವವರ ಎಲ್ಲಾ ಕಂಗಳನ್ನು, ಹೃದಯಗಳನ್ನು, ಕಿವಿಗಳನ್ನು ನೀನು ತೆರೆದು ಸತ್ಯವನ್ನು ಸತ್ಯವಾದ ರೀತಿನಲ್ಲಿ ಅರಿತುಕೊಳ್ಳಲು ನೀವು ಕೃಪೆ ಮಾಡಿ. ಸ್ತುತಿ ಗಣ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್ ಎಂಬುದೇ.